ಒಂದು ಕಡೆ ಇಲ್ಲಿ ಪಂಚರತ್ನ ಯಾತ್ರೆ ನಡೀತಾ ಇದೆ ದೇವೇಗೌಡರು ತಮ್ಮ ರೊಟೀನ್ ಚೆಕಪ್ಪಿಗಾಗಿ ಆಸ್ಪತ್ರೆ ಏನು ಅಡ್ಮಿಟ್ ಆಗಿರ್ತಾರೆ ಅದೂ ಒಂದು ಕಾರಣ ಕೆ ಸಿ ಆರ್ ಏನೋ ಸಲಹೆ ಕೊಟ್ಟಿದ್ರಂತೆ ಕೆ ರಾವ್ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಏನೋ ಸಲಹೆ ಕೊಟ್ಟಿದ್ರಂತೆ ಆ ಸಲಹೆಯನ್ನು ಆಧರಿಸಿ ಕುಮಾರಸ್ವಾಮಿ ಅವರ ಬಿಡದಿ ಮನೆಯಲ್ಲಿ ನೂರಾರು ಜನ ಸೇರಿ ಒಂದು ಯಜ್ಞವನ್ನೇ ಮಾಡ್ತಿದ್ದಾರೆ ಪಂಚರತ್ನ ಯಾತ್ರೆ ವಿಜಯಕ್ಕೆ ಮತ್ತೊಂದು ಸಂಕಲ್ಪ ಚುನಾವಣೆ ಗೆಲ್ಲಲು ದೇವರ ಮೊರೆ ಹೋದ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಬಿಡದಿ ನಿವಾಸದಲ್ಲಿ ಆಯತ ಚಂಡಿ ಯಾಗ ಜೆ ಡಿ ಎಸ್ ಎಲೆಕ್ಷನ್ ಯಾಗ ಅನ್ಬೋದು ಈಗ ಆಗಲೇ ಗೊತ್ತಿದೆ ದೇವೇಗೌಡರು ಕುಟುಂಬ ಈ ದೇವರು ಧರ್ಮ ಭಕ್ತಿ ವಿಷಯದಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಮುಂದೇನೆ ಅವ್ರ ಜಾತ್ಯತೀತ ಜನತಾದಳ ಆದ್ರೂ ಅವರ ಒಂದು ಧಾರ್ಮಿಕ ನಂಬಿಕೆಗಳನ್ನ ಅವ್ರು ಯಾವತ್ತೂ ಮುಚ್ಚಿಟ್ಕೊಂಡಿಲ್ಲ ರೇವಣ್ಣ ಅವ್ರ ಕೈಯಲ್ಲಿ ನಿಂಬೆಡ್ ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದು ಇವತ್ಗೂ ನಮಗೆ ಸಾಕಷ್ಟು ನೆನಪಿದೆ ಅದನ್ನ ಕೆಲವರು ಮೂಢನಂಬಿಕೆ ಅನ್ಬೋದು ನಂಬಿಕೆ ಇಸ್ ನಂಬಿಕೆ ಅದು ಮೂಡ ಆಗಿರ್ಲಿ ಇನ್ನೊಂದಾಗಿರ್ಲಿ ಅದು ವ್ಯಕ್ತಿಗತ ಮಟ್ಟದಲ್ಲಿ ಅವ್ರ ಅವ್ರಿಗೆ ಬಿಟ್ಟಂತದ್ದು ಆದ್ರೆ ಈ ಪೂಜೆ ಪುನಸ್ಕಾರದ ವಿಷಯದಲ್ಲಿ ಅವ್ರು ಯಾವತ್ತೂ ಹಿಂಜರಿಲಿಲ್ಲ ಅವರು ಅವರು ಪೇಶ್ವ ಬ್ರಾಹ್ಮಣ ಅಂತ ಈ ಬ್ರಾಹ್ಮಣ ಸಿಎಂ ಹೀಗೆ ಹಾಗೆ ಅಂತ ಏನೇ ಹೇಳಿಕೆ ಕೊಟ್ಟಿರ್ಬೋದು ಅದಾ ಕೆಲವೇ ದಿನಗಳಲ್ಲಿ ಶೃಂಗೇರಿಗೆ ಹೋಗ್ತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಶೃಂಗೇರಿನಲ್ಲಿ ಯಾರ ಕಾಲಕ್ಕೆ ಬೀಳ್ತಾರೆ ಅವ್ರು ಯಾವ ಸಮುದಾಯವನ್ನು ಮಾತನಾಡಿದ್ರೋ ಅವ್ರಿಗೆ ನಮಸ್ಕರಿಸ್ತಾರೆ ಅಲ್ಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಬ್ರಾಹ್ಮಣ ಸಮುದಾಯದ ಬಗ್ಗೆ ಯಾವುದೇ ರೀತಿಯ ಒಂದು ಅಪನಂಬಿಕೆ ಅಥವಾ ಅನುಮಾನಗಳಾಗಲಿ ಅಥವಾ ಬೇರೆ ರೀತಿಯ ಭಾವನೆ ಆಗಲಿ ಇಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ತೋರಿಸ್ತಾರೆ ಜಾತ್ಯತೀತತೆ ಒಂದು ಕಡೆ ಕುಟುಂಬದ ಧಾರ್ಮಿಕ ವಿಷಯಗಳು ನಂಬಿಕೆಗಳು ಅದರ ಆಚರಣೆ ಪದ್ಧತಿಗಳ ಪಾಲನೆ ಈ ಹೋಮ ಹವನ ಪೂಜೆ ಪುನಸ್ಕಾರ ವಿಷಯಗಳಲ್ಲಿ ಅವ್ರು ಯಾವತ್ತೂ ಹಿಂಜರಿಲಿಲ್ಲ ನನ್ನ ಕಲೀಗ್ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ವೆಂಕಟೇಶ ಏನೇನ್ ಆಗಿದೆ ಏನೇನ್ ಆಗ್ತಿದೆ ನೀವೇನ್ ನೋಡಿದ್ದೀರಿ ಇನ್ನೇನೇನ್ ನೋಡ್ಬೇಕಿದೆ ಬಿಡದಿ ತೋಟದ ಮನೆಯಲ್ಲಿ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಆಯತ ಚಂಡಿಕಾ ಯಾಗವನ್ನ ಪ್ರಾರಂಭ ಮಾಡಿದ್ದಾರೆ ಇದು ಇವತ್ತಿನಿಂದ ಸತತ ಒಂಬತ್ತು ದಿನಗಳ ಕಾಲ ನಡೀತದೆ ಎನ್ನುವಂತ ಮಾಹಿತಿಯನ್ನ ಸ್ವತಃ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಆ ಈ ಒಂದು ವಿಚಾರವಾಗಿ ಏನು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಹಾಗೆ ಮಹಾರಾಷ್ಟ್ರದಿಂದಲೂ ಕೂಡ ಆ ಒಂದು ದೊಡ್ಡ ಪುರೋಹಿತರ ದಂಡು ಆ ಬಿಡದಿಯ ತೋಟದ ಮನೆಗೆ ಬಂದಿದೆ ಈಗ ಅವರಿಗೆ ಉಳ್ಕೊಳ್ಳಿಕ್ಕೆ ಅಲ್ಲು ಅಲ್ಲಿಯೇ ಒಂದು ಟೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆ ಒಂಬತ್ತು ದಿನಗಳಿಗೆ ಅವ್ರಿಗೆ ಬೇಕಾದಂತ ಎಲ್ಲ ಪೂಜಾ ಸಾಮಗ್ರಿಗಳು ಸೇರಿದಂತೆ ಅವರ ಒಂದು ಆಹಾರ ಪದ್ಧತಿಗೆ ಏನು ಸಾಮಗ್ರಿಗಳನ್ನು ಕೂಡ ಸಂಪೂರ್ಣವಾಗಿ ಒದಗಿಸಲಾಗಿದೆ ಹಾಗೆ ಅವರಿಗೆ ಅಲ್ಲಿ ವಾಸ್ತವ್ಯನ ಮಾಡ್ಲಿಕ್ಕೂ ಕೂಡ ಒಂದು ತಾತ್ಕಾಲಿಕವಾಗಿ ಒಂದು ಟೆಂಟ್ ಅನ್ನು ಕೂಡ ನಿರ್ಮಾಣವನ್ನ ಮಾಡ್ಕೊಳ್ಳಲಾಗಿದೆ ಒಟ್ಟಾರೆ ಏನು ಚುನಾವಣಾ ಸಂದರ್ಭ ಹತ್ರ ಇರುವಂತ ದೃಷ್ಟಿಯಿಂದ ಈ ಒಂದು ಯಾಗ ನಡೀತಾ ಇದೆ ಎನ್ನುವಂತ ರಾಜಕೀಯ ಲೆಕ್ಕಾಚಾರಗಳು ಇದ್ರೂ ಕೂಡ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ದೇವೇಗೌಡರ ಆರೋಗ್ಯ ವಿಚಾರವಾಗಿ ಮತ್ತೆ ರಾಜ್ಯದ ಒಂದು ಕಲ್ಯಾಣಕ್ಕಾಗಿ ನಾವು ಈ ಒಂದು ಯಾಗವನ್ನ ಮಾಡ್ತಾ ಇದೆ ಎನ್ನುವಂತ ಆ ಮಾತನ್ನು ಕೂಡ ಹೇಳಿದ್ದಾರೆ ಧನ್ಯವಾದ ಇದನ್ನಪ್ಪ ವಿಶ್ಲೇಷಣೆ ಮಾಡೋದು ಆ ಇದರಿಂದೇನು ನಾವು ರಾಜಕಾರಣ ನೋಡ್ಬಿಟ್ರೆ ಅದು ತಪ್ಪು ಆಗುತ್ತೆ ಬಟ್ ನೋಡ್ದೆ ಇರೋದಾದ್ರೂ ಹೇಗೆ ಅಮ್ಮದು ಚುನಾವಣೆ ಹೊಸ್ತಿಲಲ್ಲಿ ಎವ್ರಿಥಿಂಗ್ ಇಸ್ ಪಾಲಿಟಿಕ್ಸ್ ನೀವು ದೇವಸ್ಥಾನಕ್ಕೆ ಹೋದ್ರು ರಾಜಕಾರಣ ಮಸೀದಿಗೆ ಹೋದ್ರು ರಾಜಕಾರಣ ಚರ್ಚಿಗೆ ಹೋದ್ರು ರಾಜಕಾರಣ ನೀವು ಯಾಗಾನೇ ಮಾಡ್ಬಿಡ್ತಿದಿರಿ ಹನ್ನೊಂದಿನದ್ದು ಅಂದ್ರೆ ಇದ್ರಲ್ಲಿ ರಾಜಕಾರಣ ಇರೋದಕ್ಕಾಗತ್ತಾ ಅವರು ಪೇಶ್ವೆ ಬ್ರಾಹ್ಮಣರು ಬ್ರಾಹ್ಮಣ ಸಿ ಎಂ ಏನೇ ಹೇಳಲಿ ಧರ್ಮ ಧಾರ್ಮಿಕ ವಿಷಯಗಳು ನಂಬಿಕೆ ಪದ್ಧತಿ ಪಾಲನೆ ಪೂಜೆ ಪುನಸ್ಕಾರ ಯಾವತ್ತೂ ದೇವೇಗೌಡರ ಕುಟುಂಬ ಹಿಂದುಳಿದಿಲ್ಲ ದೇವೇಗೌಡರು ಪ್ರ ಏನು ಪ್ರಧಾನಿಯಾದಾಗಿಂದ ಹಿಡಿದು ಕೂಡ ಅವರು ಪ್ರತಿ ಹಿಂದೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದಾಗ್ಲೂ ಕೂಡ ಮಂತ್ರಿಯಿಂದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲ ಸಂದರ್ಭಗಳಲ್ಲೂ ಇದು ದೇವರ ಕೃಪೆ ನನಗೆ ನಾನು ಚಿಕ್ಕವನಿದ್ದಾಗ ಮನೆ ಮುಂದೆ ಬಂದಂಥ ಒಬ್ರು ಜೋಗಯ್ಯ ನನಗೆ ನನ್ನ ತಾಯಿಗೆ ಈ ಭವಿಷ್ಯ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹೇಳೋಗಿದ್ರು ಅಂತ ಅಲ್ಲಿಂದಲೇ ಅವರಿಗೆ ಬಾಲ್ಯದಿಂದಲೇ ಬಂದಿದೆ ಆ ನಂಬಿಕೆ ಆ ದೇವರು ದಿಂಡ್ರು ಇಂಥ ವಿಚಾರದಲ್ಲಂತೂ ಈಗ ಅವ್ರು ಏನೇ ಸ್ಟೇಟ್ಮೆಂಟ್ಗಳೆಲ್ಲ ಇತ್ತೀಚೆಗೆ ಹರಿದಾಡ್ತವಲ್ಲ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕು ಅನ್ನೋ ಒಂದು ವಿವಾದ ವಾದ ಪ್ರತಿವಾದ ಎಲ್ಲ ಬಂತಲ್ಲ ಅದ್ರ ಹೊರತಾಗಿ ಈ ನಂಬಿಕೆ ವೈಯಕ್ತಿಕ ನಂಬಿಕೆ ವಿಚಾರದಲ್ಲಿ ಅದು ನಿರ್ವಿವಾದ ಯಾರು ಕೂಡ ಈ ಕುಟುಂಬವನ್ನ ಆ ವಿಚಾರದಲ್ಲಿ ಪ್ರಶ್ನೆ ಪ್ರಶ್ನೆ ಮಾಡೋದು ಅದ್ರಲ್ಲಿ ಯಾವುದೇ ಮುಜುಗರನ್ನು ಮಾಡೋದಿಲ್ಲ ಇಟ್ಸ್ ವೆರಿ ಮಚ್ ನಾವು ಜಾತ್ಯತೀತ ಜನತಾದಳಿದೀವಿ ನಾವು ಇಷ್ಟು ಓಪನ್ ಆಗಿ ಹೋಮ ಮಾಡಿಸ್ಬಿಟ್ರೆ ನಮ್ಮ ಜಾತ್ಯಾತೀತ ಆ ಒಂದು ಆ ಒಂದು ಸ್ಟೇಟಸ್ಸಿಗೆ ಯಾರಾದ್ರು ಪ್ರಶ್ನೆ ಹಾಕ್ಬಿಡ್ತಾರಾ ಅದನ್ನ ಯಾವತ್ತೂ ಯೋಚನೆ ಮಾಡಲಿಲ್ಲ ಪಡೆ ಇಲ್ಲ ಇಲ್ಲಿ ದೇವೇಗೌಡರು ಅವ್ರು ನಲವತ್ತು ನಲವತ್ತನೇ ವರ್ಷ ಹೆಂಗೆ ನಂಬ್ತಾರೆ ಅಂತ ಹೇಳಿದ್ರೆ ಅವರು ಈ ಥರದ ಎಲ್ಲವನ್ನ ನಲವತ್ತನೇ ವರ್ಷ ವಯಸ್ಸಲ್ಲಿ ಯಾರೊಬ್ರು ಅವ್ರಿಗೆ ಬೇಕಾದಂಥ ಜ್ಯೋತಿಷ್ಯರು ಹೇಳಿದಂಥವ್ರು ಮನೆ ಪೂಜೆಗೆ ಬಂದಂಥವ್ರು ನೀವು ಮಾಂಸ ಮೀನು ಮೊಟ್ಟೆ ಏನು ತಿನ್ನಬೇಡಿ ಇದು ಬಿಟ್ಬಿಡಿ ನೀವು ಇನ್ನೂ ಎತ್ತರಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಅವತ್ತಿಂದ ಒಂದು ತುಂಡು ಮಾಂಸನ ತಿಂದಿಲ್ಲ ಒಂದು ಮೊಟ್ಟೆ ಕೂಡ ದೇವೇಗೌಡರು ತಿಂದಿಲ್ಲ ಅವತ್ತಿಂದ ಆಮೇಲೆ ಅಷ್ಟು ಸುಲಭ ಅಲ್ಲ ನಡ್ಕೊಳ್ಳೋದು ನಿಮ್ಗೆ ಅಮಾವಾಸ್ಯೆಯಲ್ಲಿ ಕೆಲವೊಂದು ಟೈಮ್ ಉಪವಾಸ ಇರಬೇಕು ಮತ್ತು ಅದು ಅದೇ ರೀತಿ ನಡ್ಕೊಳ್ಬೇಕು ಅಷ್ಟು ಸುಲಭದ ಮಾತಲ್ಲ ಈಗ ನೋಡಿ ಆ ತತ್ರ ಮುನ್ನೂರೈದು ಜನ ಋತುಜೀರು ಪೂಜೆ ಮಾಡ್ತಿದ್ದಾರೆ ಹನ್ನೊಂದು ದಿನ ಪೂಜೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೂಜೆ ಮತ್ತು ಆ ಸಂದರ್ಭದಲ್ಲಿ ಅವರು ಅದೇ ರೀತಿ ನಡ್ಕೊಳ್ಬೇಕು ಆ ಫೇಸನ್ಸು ಬೇಕು ಅಷ್ಟು ಸುಲಭದ ಮಾತಲ್ಲ ಇದು ಎಲ್ಲ ಒಂದು ಅವರ ನಂಬಿಕೆ ಈಗ ಸಮಸ್ಯೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಪೂಜೆ ಮಾಡ್ತಿರೋದೆ ಪಕ್ಷಕ್ಕೆ ಕೆಷ್ಟ ಕೆಟ್ಟ ದೃಷ್ಟಿಯಿಂದ ಸಂಪೂರ್ಣ ರಕ್ಷಣೆ ಮಾಡೋಕ್ಕಾಗಿ ಇದು ಯಾಗ ಯಾಕಂತ ಹೇಳಿ ಬೇರೆ ಬೇರೆ ಅವ್ರ ಫ್ಯಾಮಿಲಿ ಒಳಗಡೆ ಸಮಸ್ಯೆ ಆಗಿರುವಂಥದ್ದು ಬೇರೆ ಬೇರೆ ಅಪೋಸಿಷನ್ ಪಾರ್ಟಿಗಳು ಜೊತೆಗೆ ಶತ್ರು ನಾಶ ಶತ್ರು ಪರಾಜಯ ಪ್ರಮುಖವಾಗಿ ಈ ಯಾಗ ಮಾಡ್ತಿರೋದು ರಾಜಕೀಯ ದಿಗ್ವಿಜಯಕ್ಕಾಗಿ ಮಾಡ್ತಿರ್ ಮಾಡುವಂಥದ್ದು ಕಳೆದ ಬಾರಿ ತೆಲಂಗಾಣ ಚುನಾವಣೆಗೆ ಮುನ್ನ ಚಂದ್ರಶೇಖರ್ ಕೆ ಸಿ ಆರ್ ಅಲ್ಲ ಕೆ ಸಿ ಆರ್ ಅಲ್ಲೂ ಮಾಡಿದರು ಅಲ್ಲಿ ಒಂದು ಅವಘಡನ ಆಯಿತು ದೊಡ್ಡ ಟೆಂಟಿಗೆ ಬೆಂಕಿ ಬಿತ್ತು ಇದೆಲ್ಲ ಆಯಿತು ಇದನ್ನು ಅವರೇ ಅಡ್ವೈಸ್ ಮಾಡಿದ್ದಂತೆ ಬಹುಶಃ ಈ ದೇ ದೇಶದಲ್ಲಿ ಏನಾದರೂ ಈ ಪೂಜೆ ಇತರ ಪುನಸ್ಕಾರಕ್ಕೆ ಏನಾದರೂ ಸರ್ಕಾರ ರಚನೆ ಮಾಡೋ ಅವಕಾಶ ಸಿಕ್ಕದಾಗಿದೆ ಖಂಡಿತ ಆಯ್ತಾ ಎಲ್ಲರೂ ಅದ್ನೇ ಮಾಡ್ತಾ ಇದ್ರು ಇದೊಂದು ನಂಬಿಕೆ ಅವರವರ ನಂಬಿಕೆ ಮತ್ತು ಭಾವನೆಗಳಿಗೆ ನಾವೆಲ್ಲರೂ ಗೌರವ ಕೊಡ್ಬೇಕು ರೈಟ್ ಅಲ್ಲಿಗೆ ಗೌರವ ಕೊಟ್ಟು ಮುಗಿಸ್ಬಿಡೋಣ ಅದನ್ನ ಜಾಸ್ತಿ ಚರ್ಚೆ ಬೇಡ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಥ್ಯಾಂಕ್ ಯು ಮಧು ನಿಮಿಬ್ ಸಮಯಕ್ಕಾಗಿ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ಮತ್ತೊಮ್ಮೆ ನಾಳೆ ಸಂಜೆ ನಾಲ್ಕು ಗಂಟೆ ಸಮಗ್ರವರ್ತಿ ವಿಶೇಷ ವಿಶ್ಲೇಷಣೆ ಜೊತೆ ಬರ್ತೀನಿ ನೋಡ್ತೀರಿ ನ್ಯೂಸ್ ಏಯ್ಟೀನ್ ಜಾಲ ನಮದು ಬಲ ನಿಮ್ಮದು